ಪ್ರಾಣಶಕ್ತಿಯ ಈ ಆಯಾಮ ಸಕ್ರಿಯಗೊಳಿಸಿದರೆ ಉಳಿದ ಆಯಾಮಗಳು ತೆರೆದುಕೊಳ್ಳುತ್ತವೆ ಆದರೆ ನೀವು ಆ ಆಯಾಮಗಳಿಗೆ ತಯಾರಿದ್ದೀರಾ ಕುಂಡಲಿನಿ ಯೋಗ ಮೂಲತಃ ಅತ್ಯಂತ ಅಪಾಯಕಾರಿ ಯೋಗ ವಿಧಾನ ಅಪಾಯಕಾರಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಅದು ಅತ್ಯಂತ ಸಮರ್ಥವೂ ಹೌದು ಆಳವಾದ ಪ್ರಪಾತದಲ್ಲಿ ಜಿಗ್ಗಿಬೇಕು ಅಂದರೆ ನೀವು ಹುಚ್ಚರಾಗಿರಬೇಕು ಇಲ್ಲ ಯಾರ ಮೇಲೋ ಅಗಾಧ ವಿಶ್ವಾಸ ಇರಬೇಕು ಹಾಗಾದರೆ ಕುಂಡಲಿನಿ ಅಂದ್ರೇನು ನಾನೀಗ ಮಾತಾಡ್ತಿದ್ದೀನಿ ಇದು ಕುಂಡಲಿನಿ ನೀವು ಲಕ್ಷ ಕೊಟ್ಟು ಕೇಳ್ತಿದ್ದೀರ ನೀವು ಲಕ್ಷ ಕೊಟ್ಟು ಕೇಳ್ತಿದ್ರೆ ಅದು ಕುಂಡಲಿನಿ ಹೂವು ಅರಳ್ತಿದೆ ಅದು ಕುಂಡಲಿನಿ ನಾಯಿ ಬೊಗಳ್ತಿದೆ ಅದು ಕೂಡ ಕುಂಡಲಿನಿ ಆರ್ ಇನ್ ಅದರ್ ವರ್ಡ್ಸ್ ದ ಫಂಡಮೆಂಟಲ್ ಲೈಫ್ ಫೋರ್ಸ್ ಇನ್ ಎಕ್ಸಿಸ್ಟೆನ್ಸ್ ವಿ ಕಾಲ್ ಇಟ್ ಕುಂಡಲಿನಿ ವಿಶ್ವದ ಮೂಲಭೂತ ಜೀವಶಕ್ತಿನ ನಾವು ಕುಂಡಲಿನಿ ಅಂತೀವಿ ಮಾನವ ವ್ಯವಸ್ಥೆಯೊಳಗೆ ಇದನ್ನ ಒಂದು ಥರ ಜೀವದ ಪ್ಯಾಕೇಜ್ ತರ ನೋಡಿದರೆ ಇದೊಂದು ಜೀವದ ತುಣುಕು ಈ ಜೀವದ ತುಣುಕನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಪ್ಯಾಕ್ ಮಾಡಲಾಗಿದೆ ಪ್ರಾಣಶಕ್ತಿಯ ಪದರಗಳಿಂದ ಪ್ರಾಣಶಕ್ತಿಯ ಒಂದು ಆಯಾಮ ತಕ್ಷಣ ಕಾರ್ಯಗತ ಆಗತ್ತೆ ಯಾಕಂದರೆ ಅದು ನಿಮ್ಮ ಅಸ್ತಿತ್ವದ ಪ್ರಕ್ರಿಯೆಗೆ ಅವಶ್ಯಕ ಪ್ರಾಣಶಕ್ತಿಯ ಉಳಿದ ಆಯಾಮಗಳು ಜೀವಂತ ಆಗೋಲ್ಲ ನೀವು ಅವುಗಳ ಬಗ್ಗೆ ಏನಾದರೂ ಮಾಡದಿದ್ದರೆ ನಿಮಗೆ ಅದರ ಅರಿವಿಲ್ಲದಿದ್ದರೆ ಮತ್ತದನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಕ್ರಿಯಗೊಳಿಸದಿದ್ದರೆ ಅವು ಅಸ್ತಿತ್ವಕ್ಕೆ ಬರೋಲ್ಲ ಅವು ಸುಪ್ತವಾಗಿ ಉಳಿಯುತ್ತವೆ ಈ ಸುಪ್ತ ಪ್ರಾಣಶಕ್ತಿ ನಾವು ಸದ್ಯ ಬಳಸ್ತಿರೋ ಪ್ರಾಣಶಕ್ತಿಗಿಂತ ಎಷ್ಟೋ ದೊಡ್ಡದಾಗಿದೆ ನಿಮ್ಮ ಬದುಕುಳಿಯುವಿಕೆಯ ಕಾಳಜಿಯನ್ನು ತಗೊಳ್ಳೋಕ್ಕೆ ಮತ್ತು ಭೌತಿಕ ಜೀವನ ಪೂರ್ತಿಯಾಗಿ ಬಾಳಕ್ಕೆ ಭೌತಿಕ ಮತ್ತು ಬೌದ್ಧಿಕ ಜೀವನಾನ ಸಂಪೂರ್ಣವಾಗಿ ಬಾಳಕ್ಕೆ ನೀವು ಇಪ್ಪತ್ತೊಂದು ಚಕ್ರಗಳನ್ನು ಕ್ರಿಯಾಶೀಲಗೊಳಿಸಬೇಕಾಗುತ್ತೆ ನೂರ ಹದಿನಾಲ್ಕು ಚಕ್ರಗಳಲ್ಲಿ ಇಪ್ಪತ್ತೊಂದು ಕ್ರಿಯಾಶೀಲವಾದರೆ ನಿಮ್ಮ ಬದುಕು ಪೂರ್ಣವಾಗಿರುತ್ತೆ ಮತ್ತು ನಿಮಗೆ ಯಾವುದೇ ಕೊರತೆ ಅನಿಸೋಲ್ಲ ನೀವು ಭೌತಿಕವಾಗಿ ಸಂಪೂರ್ಣ ಬದುಕು ಬಾಳ್ತೀರಿ ನಿಮ್ಮ ಜೀವನದಲ್ಲಿ ಏನೂ ತೊಂದರೆಗಳಿರೋಲ್ಲ ನಿಮ್ಮ ಜೀವನ ಯಶಸ್ವಿ ಅನಿಸುತ್ತೆ ಆದರೆ ನೀವು ಬರೀ ಇಪ್ಪತ್ತೊಂದು ಅದು ಇಪ್ಪತ್ತೊಂದು ಪರ್ಸೆಂಟ್ಗಿಂತ ಕಮ್ಮಿ ಒಟ್ಟು ನೂರ ಹದಿನಾಲ್ಕರಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಇದ್ದರೂ ನಿಮಗೆ ಜೀವನ ಪೂರ್ಣ ಅನಿಸುತ್ತೆ ಯಾವುದೇ ಕೊರತೆ ಇಲ್ಲದೆ ಜೀವನದ ಉಳಿದ ಭಾಗ ಅದೇನು ಹಾಗಾದರೆ ಅದರ ಅಗತ್ಯನೇ ಇಲ್ಲ ನಿಮ್ಮ ಉದ್ದೇಶ ಬರೀ ಚೆನ್ನಾಗಿ ಬದುಕೋದಾದ್ರೆ ಪ್ರಾಣಶಕ್ತಿಯ ಈ ಆಯಾಮನ ಸಕ್ರಿಯಗೊಳಿಸಿದರೆ ಜೀವನದ ಉಳಿದ ಆಯಾಮ ತೆರೆದುಕೊಳ್ಳುತ್ತವೆ ವಿಚಾರ ಏನಂದ್ರೆ ನೀವು ಆಯಾಮಗಳಿಗೆ ಸಿದ್ಧರಿದ್ದೀರಾ ಅದು ಒಳ್ಳೇದೋ ಕೆಟ್ಟದೋ ಅನ್ನೋ ಪ್ರಶ್ನೆ ಅಲ್ಲ ಪ್ರಶ್ನೆ ಇರೋದಿಷ್ಟೇ ನೀವದಕ್ಕೆ ಸಿದ್ಧರಿದ್ದೀರಾ ಏಕೆಂದರೆ ಉತ್ತಮವಾದ ವಿಷಯಗಳು ನಿಮ್ಮ ಜೀವನದಲ್ಲಿ ಬಂದರೂ ಸಹ ನೀವದಕ್ಕೆ ಸಿದ್ಧರಿಲ್ಲದಿದ್ದರೆ ಅದರಿಂದ ಒಳ್ಳೇದಾಗೋಲ್ಲ ನಿಮಗೆ ನಿಮ್ಮ ಅನುಭವದಲ್ಲಿ ಅದು ಒಳ್ಳೆಯದಾಗಿರೋಲ್ಲ ನೀವು ಸಿದ್ಧ ಇಲ್ಲದೆ ಇದ್ದಾಗ ಏನಾದರೂ ನಿಮಗೆ ಸಿಕ್ಕರೆ ಹೌದಲ್ವಾ ಅದು ತುಂಬ ದೊಡ್ಡ ವಿಷಯ ಆಗಿದ್ದರೂ ಸಹ ಅದು ದೊಡ್ಡ ವಿಷಯ ಇರಬಹುದು ಆದರೆ ನಿಮಗೆ ಸಿಕ್ಕಿದ್ದು ನೀವು ಅದಕ್ಕೆ ರೆಡಿ ಇಲ್ಲದಿದ್ದಾಗ ಆಗೋದು ಒಳ್ಳೆಯದಲ್ಲ ಹೌದಲ್ವ ನೀವು ಅದಕ್ಕೆ ತಯಾರಿದ್ದೀರಾ ಇದೇ ಮೊದಲನೇ ಪ್ರಶ್ನೆ ನೀವು ರೆಡಿ ಇದ್ದರೆ ಅದಕ್ಕೆ ನಾವೇನು ಮಾಡಬೇಕು ಅದನ್ನು ಸಕ್ರಿಯಗೊಳಿಸೋಕ್ಕೆ ನಾವೇನು ಮಾಡಬಹುದು ಇದನ್ನು ಮಾಡಲಿಕ್ಕೆ ಬಹಳ ದಾರಿ ಇವೆ ಬೇರೆ ಬೇರೆ ದಾರಿಗಳು ಆದರೆ ಕುಂಡಲಿನಿ ಯೋಗ ಕುಂಡಲಿನಿ ಯೋಗ ಗೊತ್ತಿರೋರು ಯಾರಾದರೂ ಇದ್ದೀರಾ ಸರ್ ಕುಂಡಲಿನಿ ಯೋಗ ನಾನು ಯಾರ ಬಗ್ಗೆನೂ ಕಮೆಂಟ್ ಮಾಡ್ತಿಲ್ಲ ಸರಿನಾ ಕುಂಡಲಿನಿ ಯೋಗ ಮೂಲತಃ ಅತ್ಯಂತ ಅಪಾಯಕಾರಿ ಯೋಗ ಪದ್ಧತಿ ಅಪಾಯಕಾರಿ ಅಂತ ಯಾಕೆ ಹೇಳ್ತೀನಂದರೆ ಅದು ಅತ್ಯಂತ ಸಮರ್ಥ ತುಂಬ ಸಮರ್ಥವಾಗಿರೋದು ಯಾವಾಗಲೂ ಅತ್ಯಂತ ಅಪಾಯಕಾರಿಯಾಗಿರುತ್ತೆ ಸರಿಯಾಗಿ ನಿಭಾಯಿಸದೇ ಇದ್ದರೆ ವಿವಿಧ ರೀತಿಯ ಶಕ್ತಿಗಳಿವೆ ಪ್ರಪಂಚದಲ್ಲಿ ಈಗ ಶಕ್ತಿನೂ ಬೇರೆ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡ್ತಾರೆ ಒಂದು ವಿಧಾನ ಅಂದರೆ ಪರಮಾಣು ಕ್ರಿಯೆಯಿಂದ ಪರಮಾಣು ರಿಯಾಕ್ಟರ್ಗಳಲ್ಲಿ ಶಕ್ತಿ ಉತ್ಪಾದನೆಯಲ್ಲಿ ಇದು ಅತ್ಯಂತ ಸಮರ್ಥವಾದ ದಾರಿ ಸದ್ಯಕ್ಕೆ ನಮಗೆ ತಿಳಿದಿರೋ ಹಾಗೆ ಅಷ್ಟೇ ಅಪಾಯಕಾರಿ ಕೂಡ ಹೌದಲ್ವಾ ಏನಾದರೂ ತಪ್ಪಾದರೆ ಪ್ರಮಾದ ಆಗುತ್ತೆ ಎಲ್ಲ ಸರಿ ಇದ್ದರೆ ಭೂಮಿಯ ಮೇಲೆ ಶಕ್ತಿ ಉತ್ಪಾದನೆಗೆ ಪರಮಾಣು ವಿಧಾನ ಅತಿ ಸುಲಭ ಉತ್ತಮ ಮಾರ್ಗ ಏನಾದರೂ ತಪ್ಪಾದರೆ ಸಿಕ್ಕಾಪಟ್ಟೆ ಕೆಟ್ಟದಾಗುತ್ತೆ ನೀವು ಸರಿ ಮಾಡೋಕ್ಕಾಗದಷ್ಟು ಕೆಟ್ಟದಾಗುತ್ತೆ ಯೋಗನೂ ಹೀಗೆ ಅತ್ಯಂತ ಸಮರ್ಥ ಆದರೆ ಅತ್ಯಂತ ಅಪಾಯಕಾರಿ ಅವಶ್ಯಕ ತಯಾರಿ ಮತ್ತು ಮಾರ್ಗದರ್ಶನ ಇಲ್ಲದೆ ತಜ್ಞರ ಮಾರ್ಗದರ್ಶನ ಇಲ್ಲದೆ ಸತತ ಮಾರ್ಗದರ್ಶನ ಮತ್ತು ವೀಕ್ಷಣೆ ಇಲ್ಲದೆ ಯಾರು ಇದರ ಅಭ್ಯಾಸ ಮಾಡಬಾರ್ದು ಸಮಸ್ಯೆ ಅಂದರೆ ಪುಸ್ತಕಗಳನ್ನು ಬರೆಯಲಾಗಿದೆ ಮತ್ತೆಲ್ಲರೂ ಉತ್ಕೃಷ್ಟವಾದ ಯೋಗ ಮಾಡೋಕ್ಕೆ ಬಯಸ್ತಾರೆ ಯಾರೂ ಅ ಅದಿಂದ ಪ್ರಾರಂಭ ಮಾಡೋಕ್ಕೆ ಇಷ್ಟಪಡಲ್ಲ ಎಲ್ಲರೂ ಅಕ್ಷರಮಾಲೆಯನ್ನು ಅಮಹಾದಿಂದ ಪ್ರಾರಂಭ ಮಾಡ್ತಾರೆ ಈ ಮನೋಭಾವ ಅತ್ಯಂತ ಅಪಾಯಕಾರಿ ಜೀವನ ಪರಿವರ್ತಿಸಬಲ್ಲಂಥ ಶಕ್ತಿ ಜೀವನ ನಾಶ ಮಾಡೋ ಶಕ್ತಿ ಆಗಬಹುದು ಸರಿಯಾದ ಬದ್ಧತೆ ಸಮರ್ಪಣೆ ಏಕಚಿತ್ತ ಮತ್ತು ತಿಳುವಳಿಕೆ ಇಲ್ಲದೆ ಅದನ್ನು ನಿರ್ವಹಿಸಲಾಗ್ತಿದೆ ಅದಿರಲಿ ಕುಂಡಲಿನ ಮೇಲಕ್ಕೇರಿಸೋದರ ಬಗ್ಗೆ ಕುಂಡಲಿನಿ ಏರಿದರೆ ಜೀವನದ ಆಯಾಮಗಳು ಎಷ್ಟು ತೀವ್ರವಾಗಿ ಬದಲಾಗುತ್ತೆ ಅಂದರೆ ನೀವು ಹೊರಗಿನ ಹೊಂದಾಣಿಕೆಗಳನ್ನು ಅಷ್ಟೇ ವೇಗವಾಗಿ ಮಾಡೋಕ್ಕೆ ತಯಾರಾಗಿರಬೇಕು ಇಲ್ಲಾಂದರೆ ಎಲ್ಲ ಚೂರು ಚೂರಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಶಾಸ್ತ್ರೀಯ ಯೋಗ ಪರಂಪರೆಯಲ್ಲಿ ಪರಿವಾರದಲ್ಲಿ ಇರೋವರಿಗೆ ನಾವು ಒಂದು ರೀತಿಯ ಯೋಗವನ್ನು ಕಲಿಸ್ತೀವಿ ಸನ್ಯಾಸಿಗಳಿಗೆ ಮತ್ತೊಂದು ರೀತಿಯ ಯೋಗ ಕಲಿಸ್ತೀವಿ ಈಶಾದಲ್ಲಿ ಎರಡು ಪದ್ಧತಿಗಳಿವೆ ಸನ್ಯಾಸಿಗಳ ಯೋಗ ಮತ್ತು ಸಾಮಾನ್ಯ ಯೋಗ ಸನ್ಯಾಸಿಗಳ ಯೋಗ ಪದ್ಧತಿ ನಿಮಗೆ ಕಲಿಸೋಲ್ಲ ಅದು ಅತ್ಯಂತ ಸಶಕ್ತ ಪದ್ಧತಿ ಆದರೆ ಅದಕ್ಕೆ ನಿರ್ದಿಷ್ಟವಾದ ಶಿಸ್ತು ಮತ್ತು ಏಕಾಗ್ರತೆಯ ಅವಶ್ಯಕತೆ ಇದೆ ನಿಮ್ಮ ನಿತ್ಯದ ಜೀವನ ಅದಕ್ಕೆ ಅನುವು ಮಾಡಲ್ಲ ನೀವು ಆ ತರಹದ ಯೋಗ ಮಾಡಿದರೆ ನಿಮ್ಮ ಬಾಹ್ಯ ಬದುಕನ್ನು ಅದು ತಕ್ಷಣ ಹಾಳು ಮಾಡುತ್ತೆ ಆದರೆ ಈ ಯೋಗ ನಿಮ್ಮ ಬದುಕನ್ನು ಹಾಳು ಮಾಡೋಕ್ಕೆ ರೂಪಿಸಿಲ್ಲ ಈ ಯೋಗನ ನಿಮ್ಮ ಬದುಕನ್ನು ಉತ್ತಮಗೊಳಿಸಲಿಕ್ಕೆ ರೂಪಿಸಲಾಗಿದೆ ಜೀವನ ಉತ್ತಮವಾಗಿ ನಡೆದಾಗ ಸಂಗತಿಗಳು ಚೆನ್ನಾಗಿ ನಡೆದಾಗ ನೀವು ಹೆಚ್ಚು ಹಣ ಗಳಿಸ್ತೀರಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ನಿಮ್ಮ ಉದ್ಯೋಗ ಚೆನ್ನಾಗಿ ನಡೆಯುತ್ತೆ ಸಾಮಾನ್ಯವಾಗಿ ದುರದೃಷ್ಟವಶಾತ್ ಉತ್ಕೃಷ್ಟವಾದದ್ದನ್ನು ಅನ್ವೇಷಿಸೋ ನಿಮ್ಮ ಹಂಬಲ ದುರ್ಬಲವಾಗುತ್ತೆ ಹೌದಾ ಹಾಗಾಗಿ ನಿಜವಾದ ಅರ್ಥದಲ್ಲಿ ಅದು ಒಳ್ಳೆ ದಾರಿ ಅಲ್ಲ ಆದರೆ ಇದೊಂದೇ ಕೆಲಸ ಮಾಡೋದು ಇವತ್ತಿನ ಪ್ರಪಂಚದಲ್ಲಿ ಮತ್ತಿದೊಂದೇ ದಾರಿ ಹೆಚ್ಚಿನ ಜನರಿಗೆ ಕೆಲಸ ಮಾಡೋದು ಅತಿ ಕಡಿಮೆ ಸಂಖ್ಯೆಯಷ್ಟು ಜನರಿಗೆ ಅದನ್ನು ಬೇರೆ ರೀತಿಯಲ್ಲಿ ಮಾಡಬಹುದು ನಾವು ಈ ಎಲ್ಲ ವಿಷಯಗಳನ್ನು ಬೈಪಾಸ್ ಮಾಡಿ ಅತ್ಯಂತ ಶಕ್ತಿಶಾಲಿ ಮಾರ್ಗಗಳನ್ನು ಉಪಯೋಗಿಸಬಹುದು ಆದರೆ ಇದು ಸುತ್ತಲಿನ ಎಲ್ಲ ಸಾಮಾಜಿಕ ವಿನ್ಯಾಸಗಳನ್ನು ನೆಲಸಮ ಮಾಡುತ್ತೆ ಇದು ಎಲ್ಲರಿಗೂ ಒಳ್ಳೇದಲ್ಲ ಹಾಗಾಗಿ ಇವು ಬೇರೆ ಬೇರೆ ಆಯಾಮಗಳು ಕುಂಡಲಿನಿ ಯೋಗನ ಅಭ್ಯಾಸ ಮಾಡಬೇಕಂದ್ರೆ ನೀವು ಒಂದು ನಿರ್ದಿಷ್ಟ ವಾತಾವರಣದಲ್ಲಿರಬೇಕು ನೀವು ಸಾಮಾಜಿಕ ಸನ್ನಿವೇಶದಲ್ಲಿದ್ದು ಕುಂಡಲಿನಿ ಯೋಗ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಕುಂಡಲಿನಿ ಯೋಗದ ಹೆಸರಲ್ಲಿ ನೀವು ಬೇರೆನೋ ಸರಳವಾದದ್ದನ್ನು ಮಾಡ್ತಿದ್ದೀರಿ ಇಲ್ಲದಿದ್ರೆ ಕುಂಡಲಿನಿ ಯೋಗ ನಿಮ್ಮನ್ನು ಕೆಲವೇ ದಿನಗಳಲ್ಲಿ ಪರಿವರ್ತಿಸಬಹುದು ಎರಡು ದಿನದ ಅಭ್ಯಾಸದಲ್ಲೇ ನಿಮ್ಮ ಮನೆಯಲ್ಲಿ ನೀವು ಅಪರಿಚಿತರಾಗ್ತೀರಿ ಯಾಕಂದರೆ ಅದು ನಿಮ್ಮನ್ನು ಪೂರ್ತಿ ಪರಿವರ್ತಿಸುತ್ತೆ ಹಾಗಾದರೆ ಕುಂಡಲಿ ಏರಿಸಬಹುದೇ ಹೌದು ಸಾಧ್ಯ ಇದೆ ಒಂದು ದಾರಿ ಅಂದರೆ ಪೂರಕ ವಾತಾವರಣ ನಿರ್ಮಿಸಿ ನಿಧಾನವಾಗಿ ಏರೋ ಹಾಗೆ ಮಾಡೋದು ಮತ್ತೊಂದು ದಾರಿ ಅಂದರೆ ಅದು ಬೇಗನೆ ಇರೋದಕ್ಕೆ ಪ್ರಚೋದಿಸೋದು ಅದು ತ್ವರಿತವಾಗಿ ಮೇಲೇರಿದರೆ ಎಲ್ಲ ನಾಟಕೀಯವಾಗಿ ಬದಲಾಗುತ್ತೆ ಅದು ಕಾಲಾಂತರದಲ್ಲಿ ನಿಧಾನವಾಗಿ ಮೇಲೇರಿದರೆ ನಿಧಾನವಾಗಿ ಬದಲಾವಣೆಗಳಾಗತ್ವೆ ಮತ್ತು ನೀವು ಅದನ್ನು ಕಾಲಾಂತರದಲ್ಲಿ ನಿಭಾಯಿಸಲು ಸಮರ್ಥರಾಗ್ತೀರಿ ಆದರೆ ಅದು ತ್ವರಿತವಾಗಿ ಆದರೆ ಬದಲಾವಣೆಗಳನ್ನು ನಿಭಾಯಿಸುವ ಸಾಮರ್ಥ್ಯ ಇರಲ್ಲ ಎಲ್ಲ ವಿಷಯಗಳು ಚೆಲ್ಲ ಆದಂತೆ ಕಾಣುತ್ತವೆ ಹಾಗಾಗಿ ಮಾಡೋ ಮಾರ್ಗಗಳು ಹಲವಾರಿವೆ ಎಷ್ಟು ದಾರಿ ಇವೆ ಬಹಳಷ್ಟಿವೆ ಅದರ ಬಗ್ಗೆ ನಾ ಈಗ ಹೇಳೋಲ್ಲ ಅದನ್ನು ಮಾಡೋ ಹಲವಾರು ದಾರಿಗಳಿವೆ ಮೂಲತಃ ನೂರ ಹನ್ನೆರಡು ಮಾರ್ಗಗಳಿವೆ ನೂರ ಹನ್ನೆರಡು ರೀತಿಯಲ್ಲಿ ನೀವು ಇದನ್ನು ಮೇಲೆ ತಗೊಂಡು ಹೋಗಬಹುದು ಬುಡದಿಂದ ಓಹ್ ಇದಕ್ಕೆ ನೀವು ವಿನ್ಯಾಸ ತಿಳಿಬೇಕು ಇಲ್ಲಾಂದರೆ ಅದು ವಿಸ್ತಾರವಾಗುತ್ತೆ ಈ ನೂರ ಹದಿನಾಲ್ಕು ಚಕ್ರಗಳಲ್ಲಿ ಏಳು ಚಕ್ರಗಳು ಏಳು ಆಯಾಮಗಳು ಅಂತ ನಾವು ಗುರುತಿಸ್ತೀವಿ ಇದರಲ್ಲಿ ಆರು ನಮ್ಮ ದೇಹದಲ್ಲಿವೆ ಒಂದು ಭೌತಿಕ ದೇಹದ ಹೊರಗೆ ನೀವು ಈ ನೂರ ಹನ್ನೆರಡು ದಾರಿಗಳನ್ನು ಉಪಯೋಗಿಸಿದರೆ ನೀವು ಆರು ಚಕ್ರಗಳನ್ನು ನಿರ್ವಹಿಸ್ತೀರಿ ಏಳನೆಯದನ್ನು ನಿಮಗೆ ನಿಭಾಯಿಸಲಿಕ್ಕೆ ಆಗಲ್ಲ ಒಂದು ನೂರ ಹನ್ನೆರಡು ದಾರಿಗಳಿವೆ ಆ ಆಜ್ಞಾ ಚಕ್ರ ಅನ್ನೋದನ್ನು ತಲುಪೋದಕ್ಕೆ ಆದರೆ ಆಜ್ಞಾದಿಂದ ಸಹಸ್ರ ಅದಕ್ಕೆ ಯಾವುದೇ ಇಲ್ಲ ಮಾಡಲು ಯಾವುದೇ ಇಲ್ಲ ನೀವು ಪ್ರಪಾತದಲ್ಲಿ ಜಿಗಿಬೇಕು ನೀವು ಆಳ ಪ್ರಪಾತದಲ್ಲಿ ಜಿಗಿಬೇಕಂದ್ರೆ ನೀವು ಹುಚ್ಚರಾಗಿರಬೇಕು ಅಥವಾ ಯಾರೊಬ್ಬರಲ್ಲಾದರೂ ಅಗಾಧ ವಿಶ್ವಾಸ ಇರಬೇಕು ಯಾರೋ ಹೇಳ್ತಾರೆ ಜಿಗಿ ನೀವು ಜಿಗಿತೀರಾ ಯಾಕಂದರೆ ನಿಮಗೆ ಅವರಲ್ಲಿ ಆಳವಾದ ವಿಶ್ವಾಸ ಇದೆ ಅವರು ಜಿಗಿ ಅಂತ ಹೇಳಿದಾಗ ಅದು ನಿಮ್ಮ ಒಳ್ಳೆಯದಕ್ಕೆ ಇರಬೇಕು ನೀವು ಸುಮ್ಮನೆ ಜಿಗಿತೀರ ತಳ ಇಲ್ಲದ ಹಳ್ಳದಲ್ಲಿ ಹಾಗಾಗಿ ಮೂಲಾಧಾರದಿಂದ ಆಜ್ಞಾ ಮುಟ್ಟು ಪ್ರಯಾಣಕ್ಕೆ ನೂರ ಹನ್ನೆರಡು ದಾರಿಗಳಿವೆ ಆದರೆ ಅಲ್ಲಿಂದ ಅಲ್ಲಿಗೆ ದಾರಿ ಇಲ್ಲ ಅದೊಂದು ಜಿಗಿತ ಅಷ್ಟೇ ಅದಾಗೋದು ವಿಶ್ವಾಸ ಭಕ್ತಿ ಅಥವಾ ಹುಚ್ಚತನ ಇದ್ರೆ ಆಯ್ಕೆ ನಿಮ್ಮದು